ಕರ್ನಾಟಕ ಸಂಭ್ರಮ ಲಕ್ಷ ದೀಪೋತ್ಸವದ ಪ್ರಯುಕ್ತ ಯಲಹಂಕದ ಲಕ್ಷ ದೀಪೋತ್ಸವ ಸಮಿತಿ ಮತ್ತು ಸ್ನೇಹಿತರ ಕೂಟ ಅವರ ಸಹಯೋಗದೊಂದಿಗೆ ಅಗಲಿದ ನಟ ಪವರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ 5 ದಿನಗಳ ಜಾನಪದ ಕಲಾಸ್ಪರ್ಧೆ ಏರ್ಪಡಿಸಲಾಗಿದ್ದು, ನವೆಂಬರ್ 21 ಗುರುವಾರದಿಂದ ಕೋಲಾಟ, ಭಜನೆ, ರಂಗೋಲಿ, ಬಾಲಗೋಪಾಲ, ವೇಷಭೂಷಣ ಸೇರಿದಂತೆ ವಿವಿಧ ಜಾನಪದ ಕಲೆಗಳ ಸ್ಪರ್ಧೆ ನಡೆಯಲಿದೆ ಅಂತ ಲಕ್ಷ ದೀಪೋತ್ಸವ ಸಮಿತಿ ಅಧ್ಯಕ್ಷರಾದಂತಹ ಮಾಜಿ BBMP ಸದಸ್ಯ ಮಾನ್ಯಶ್ರೀ YN ಅಶ್ವಥ್ ಅವರು ತಿಳಿಸಿದರು. ಸುವರ್ಣ ಕರ್ನಾಟಕ ಸಂಭ್ರಮ ಲಕ್ಷ ದೀಪೋತ್ಸವದ ಹಿನ್ನೆಲೆಯಲ್ಲಿ ಬುಧವಾರ ಯಲಹಂಕದಲ್ಲಿ ಏರ್ಪಡಿಸಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 21 ಕೋಲಾಟ ಸ್ಪರ್ಧೆ, ನವೆಂಬರ್ 22 ಮತ್ತು 23 ಭಜನಾ ಸ್ಪರ್ಧೆ, ನವೆಂಬರ್ 24 ರಂಗೋಲಿ ಸ್ಪರ್ಧೆ ಮತ್ತು ಬಾಲಗೋಪಾಲ ವೇಷಭೂಷಣ ಸ್ಪರ್ಧೆ ಜರುಗಲಿದ್ದು, ಪ್ರತಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಸೇರಿದಂತೆ 5 ಸ್ಥಾನ ವಿಜೇತರಾಗುವವರೆಗೂ ತಾವು ಗಳಿಸಿದ ಸ್ಥಾನಕ್ಕೆ ಅನುಗುಣವಾಗಿ 15,000 ಮೊದಲುಗೊಂಡು 1,000 ಹಲವು ಹಂತಗಳ ನಗದು ಬಹುಮಾನ ನೀಡಲಾಗುತ್ತದೆ. ನಗದು ಬಹುಮಾನದ ಮೊತ್ತವೇ 1,00,000 ಇರಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರಂಗಬ್ರಹ್ಮ ಮಾನ್ಯಶ್ರೀ ಡಾಕ್ಟರ್ SLN ಸ್ವಾಮಿರವರು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಸಹ ಸ್ನೇಹಿತರ ಕೂಟ ಮತ್ತು ಲಕ್ಷ ದೀಪೋತ್ಸವ ಸಮಿತಿಯ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಸಾಂಸ್ಕೃತಿಕ ಸಮಾವೇಶ ಅಂತೇಳಿ ಒಂದು ಕಾರ್ಯಕ್ರಮ 5 ಕಾಲ ಅನ್ಕೊಂಡಿದ್ದೀವಿ. 21 ಕೋಲಾಟ ಸ್ಪರ್ಧೆ ಮಹಿಳೆಯರು. ಈ ಕೋಲಾಟ ಸ್ಪರ್ಧೆಗೆ 15,000 ಬಹುಮಾನ ಇಟ್ಟಿದ್ದೀವಿ, ನಗದು ಬಹುಮಾನ. 22, 23 ಯಲಹಂಕದ ಇತಿಹಾಸದಲ್ಲಿ ಪ್ರಥಮವಾಗಿ ಭಜನಾ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಇದಕ್ಕೆ 25,000 ನಗದು ಬಹುಮಾನ ಇಟ್ಟಿದೆ. 24 ಮಧ್ಯಾಹ್ನ 3 ರಂಗೋಲಿ ಸ್ಪರ್ಧೆ ಮಹಿಳೆಯರಿಗೆ, ಇದರಲ್ಲಿ ಸುಮಾರು 100 ಭಾಗವಹಿಸ್ತಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಶ್ರೀಮಂತವಾದಂಥ ರಂಗೋಲಿ ಸ್ಪರ್ಧೆ, ದ ರಿಚೆಸ್ಟ್ ರಂಗೋಲಿ ಕಾಂಪಿಟಿಷನ್ ನೆವರ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ. ವಿಜಯವಾಣಿಯವರು 15,000 ಫಸ್ಟ್ ಪೇಜ್ ಇಟ್ಟಿದ್ರು, ನಾವು 20,000 ನಗದು ಬಹುಮಾನ ಇಟ್ಟಿದ್ದೀವಿ. 2 15,000, 10,000, 5,000, 4,000, 3,000, 2,000. ಮತ್ತು 5 ಭಾನುವಾರ 5 ಬಾಲಗೋಪಾಲ ಸ್ಪರ್ಧೆ ಮಕ್ಕಳಿಗೆ ಕೃಷ್ಣ ವೇಷದ ಅಮ್ಮ. ಮತ್ತು 5 ಪ್ರತಿಭಾ ಪುರಸ್ಕಾರ ಯಲಹಂಕದ ಶಾಲೆಗಳಲ್ಲಿ SSLC ಒಂದು ಶಾಲೆಯಲ್ಲಿ 5 ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಮತ್ತು ಈ ಬಾರಿ ಜ್ಞಾನಜ್ಯೋತಿ ಶಾಲೆಯಲ್ಲಿ ಒಂದು ಹೆಣ್ಣುಮಗಳು ರ್ಯಾಂಕ್ ಬಂದಿದ್ದಾರೆ, ಆ ಹೆಣ್ಣುಮಗಳಿಗೆ ಚಿನ್ನದ ಉಂಗುರವನ್ನು ಕೊಟ್ಟು ಒಂದು ಪ್ರತಿಭಾ ಪುರಸ್ಕಾರವನ್ನು ಸಹ ನಾವು ಏರ್ಪಡಿಸ್ತೀವಿ. ಮತ್ತು 25 ಶ್ರೀ ವೇಣುಗೋಪಾಲ ಸ್ವಾಮಿ, ವಿಶ್ವನಾಥೇಶ್ವರ ಸ್ವಾಮಿ ಮತ್ತು ಯಲಹಂಕದ ನವದೇವತೆಗಳಿಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮವನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ಅಂತ ಈ ಬಾರಿ ಭಿನ್ನವಾಗಿ ಸುವರ್ಣ ಸಂಭ್ರಮದ ಈ ಒಂದು ಮಹೋತ್ಸವದ ಸಂದರ್ಭದಲ್ಲಿ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ, 51 ಹಾಗಾಗಿ ಈ ವರ್ಷ ನಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ದೀಪೋತ್ಸವ, ಕನ್ನಡ ದೀಪೋತ್ಸವ ಎಲ್ಲವೂ ಇದೆ. ಹಾಗಾಗಿ ಸ್ನೇಹಿತರ ಕೂಟದವರು ನಮ್ಮ ಅಶ್ವಥ್ ಅವರು ವಿಶೇಷವಾಗಿ ಆಲೋಚನೆಯನ್ನು ಮಾಡಿ 5 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಲಕ್ಷ ದೀಪೋತ್ಸವ ಅಂತಂದರೆ ಇದೊಂದು ಸಂಭ್ರಮ, ಯಲಹಂಕದ ಸಂಭ್ರಮ. ಕೇವಲ ಸ್ನೇಹಿತರ ಕೂಟ ಮಾಡೋದಲ್ಲ, ಯಾವೆಲ್ಲ ದೇವಸ್ಥಾನಗಳಿದೆ, ಎಲ್ಲ ದೇವಸ್ಥಾನಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಸಾಮೂಹಿಕವಾಗಿ ಒಂದು ಸಮಿತಿಯನ್ನು ಮಾಡಿಕೊಂಡು ನಮ್ಮ ಸ್ನೇಹಿತರ ಕೂಟದ ಜೊತೆ ಕೈ ಜೋಡಿಸಿ ಅತ್ಯಂತ ಊರಿಗೆ ಸಂಭ್ರಮ ಪಡ್ತಕ್ಕಂಥ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ. ಹಾಗಾಗಿ ನೋಡಬೇಕು ಅವತ್ತು ದಿವಸ 25 ಸಂಜೆ ಭಾಳ ಅದ್ಭುತವಾಗಿ ಲಕ್ಷದೀಪಗಳೇ ಬೆಳೆದಿರ್ತಕ್ಕಂಥದ್ದು ಕಾರ್ಯಕ್ರಮ ನಡೆಯಿತು. ಹಾಗಾಗಿ 5 ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ಮಾಡಿದ್ರು. ಯಲಹಂಕದಲ್ಲಿ ಪುರಾತನವಾಗಿ ದಶಕಗಳಿಂದಲೂ ಕೂಡ ಸಾಂಸ್ಕೃತಿಕವಾಗಿ ಅತ್ಯಂತ ವೈಭವದಲ್ಲಿ ಬೆಳೆದಿರತಕ್ಕಂಥ ಯಲಹಂಕ, ಅದರ ಮರು ನೆನಪು ಈಗ ಬರ್ತಾ ಇದೆ. ಮತ್ತೆ ಅತ್ಯಂತ ಶ್ರೀಮಂತಕವಾಗಿ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥದ್ದು. ರಂಗೋಲಿ ಸ್ಪರ್ಧೆ ಮಾಡಬೇಕು, ಸುಮ್ಮನೆ ಮಾಡೋದಾಗಲ್ಲ, ಅತ್ಯಂತ ಹೆಚ್ಚಿನ ನಗದು ಹಣವನ್ನು ಕೊಡ್ತಕ್ಕಂಥದ್ದು. ಬಾಲಗೋಪಾಲ ಸ್ಪರ್ಧೆ ಮಾಡುವಂಥದ್ದು, ಕೋಲಾಟ ಸ್ಪರ್ಧೆ, ನಮ್ಮ ಜನಪದದ ಜೀವಾಳವೇ ಕೋಲಾಟ, ಅದರ ಸ್ಪರ್ಧೆಯನ್ನು ಮಾಡುವಂಥದ್ದು, ಮಹಿಳೆಯರಿಗೆ ಹೆಚ್ಚು ಅವಕಾಶಗಳನ್ನು ಕೊಡ್ತಕ್ಕಂಥದ್ದು,
ಭಜನೆ ಅನೇಕ ಕಡೆಗಳಲ್ಲಿ ಭಜನೆಗಳು ನಡೆಯುತ್ತೆ, ಭಜನೆ ಕಮ್ಮಟಗಳು ನಡೆಯುತ್ತೆ. ಭಜನೆಗೆ ವಿಶೇಷವಾಗಿ ಪ್ರೋತ್ಸಾಹ ಕೊಡೋಕ್ಕೋಸ್ಕರವಾಗಿ ಹೆಚ್ಚಿನ ನಗದು ಬಹುಮಾನವನ್ನು ಕೊಟ್ಟು 2 ದಿವಸಗಳ ಕಾಲ ಇಡೀ ಕರ್ನಾಟಕ ರಾಜ್ಯದ ಅನೇಕ ಭಜನಾ ತಂಡಗಳನ್ನು ಕರೆದು ಯಲಹಂಕದಲ್ಲಿ ಪ್ರಪ್ರಥಮ ಬಾರಿಗೆ ಭಜನೆಯ ಒಂದು ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ. ಹೀಗಾಗಿ ಇದು ಯಲಹಂಕದ ಒಂದು ಉತ್ಸವ. ಅನೇಕರಿಗೆ ಯಲಹಂಕದಲ್ಲಿರ್ತಕ್ಕಂಥವ್ರಿಗೆ ನಮ್ಮ ಯಲಹಂಕದ ಹಳೆಯ ನಗರದ ಕೇಂದ್ರ ಭಾಗದಲ್ಲಿ ಏನು ಚಟುವಟಿಕೆ ನಡೆಯುತ್ತೆ ಅದಾರಿಗೆ ಗೊತ್ತೇ ಇಲ್ಲ. ನಾವು ಹೇಳ್ತಾ ಇರ್ತಕ್ಕಂಥ ಯಲಹಂಕದಲ್ಲಿ ಯಾರೆಲ್ಲ ಭಾಗಿಗಳಿದ್ದೀರಿ, ಯಾರೆಲ್ಲ ಇದ್ದೀರಿ, ಎಲ್ಲರೂ ಕೂಡ ಬರಬೇಕು, ಭಾಗವಹಿಸಬೇಕು, ನೋಡಬೇಕು. ಯಾಕೆಂದರೆ ಇಂತಹ ಸಂಸ್ಕೃತಿ, ಇಂತಹ ಇದು ನಮ್ಮ ಯಲಹಂಕದಲ್ಲಿದೆ, ನಡೀತಾ ಇದೆ. ಕರಗ ಆಗಿರ್ಬೋದು, ಚೌಡೇಶ್ ದೀಪೋತ್ಸವ ಆಗಿರ್ಬೋದು, ನಮ್ಮ ರಥೋತ್ಸವ ಆಗಿರ್ಬೋದು, ಈ ಲಕ್ಷ ದೀಪೋತ್ಸವ, ಇವೆಲ್ಲವೂ ಎಂಥ ಚಟುವಟಿಕೆಗಳು ಅಂತಂದರೆ ಎಲ್ಲರನ್ನು ಒಗ್ಗೂಡಿಸುವಂತಹ ಚಟುವಟಿಕೆ. ಇದು ಅನೇಕ ವರ್ಷಗಳಿಂದ ನಡ್ಕೊಂಬಂದಿರತಕ್ಕಂಥದ್ದು, ದಶಕಗಳಿಂದ ನಡ್ಕೊಂಬಂದಿರತಕ್ಕಂಥದ್ದು. ಅಶ್ವತ್ಥ ಅವರು ಜನಪ್ರತಿನಿಧಿ ಆಗೋಕ್ಕಿಂತ ಮುಂಚಿತವಾಗಲೂ ಕೂಡ ಭಾಳ ಸಕ್ರಿಯವಾಗಿ ಅನೇಕ ಚಟುವಟಿಕೆಗಳನ್ನು ಮಾಡಿದ್ದಾರೆ ಯಲಹಂಕದ ಇತಿಹಾಸದಲ್ಲಿ. ನೋಡಿ, 21 ದಿವಸ ಯಲಹಂಕದ ಇತಿಹಾಸದಲ್ಲಿ ಸಾಂಸ್ಕೃತಿಕ ಸಮಾವೇಶವನ್ನು ನಾವು ಅವರು ಜಂಟಿಯಾಗಿ ಮಾಡಿದ್ದೀವಿ. ಪ್ರಪ್ರಥಮ 21 ದಿವಸ ಯಾರು ಮಾಡೋಕ್ಕೆ ಸಾಧ್ಯವಿಲ್ಲ. ಪೌರಾಣಿಕ ನಾಟಕಗಳ ಸ್ಪರ್ಧೆ, ಅವರಿಗೆ ನಗದು ಬಹುಮಾನವನ್ನು ಕೊಟ್ಟು ಪೌರಾಣಿಕ ನಾಟಕ ಸ್ಪರ್ಧೆ ಮಾಡಿರುವಂಥದ್ದು. ಮಿಮಿಕ್ರಿ ಸ್ಪರ್ಧೆ, ಮಿಮಿಕ್ರಿ ಕರೀತಾರೆ, ನೋಡ್ತಾರೆ, ಚಪ್ಪಾಳೆ ತರ್ತಾರೆ, ಅದಲ್ಲ. ಮಿಮಿಕ್ರಿ ಸ್ಪರ್ಧೆಯನ್ನು ಎಲ್ಲ ಹಂತದಲ್ಲಿ ಮಾಡಿದ್ದಾರೆ. ಕೇಶ ವಿನ್ಯಾಸ ಸ್ಪರ್ಧೆಯನ್ನು ಮಾಡಿದ್ದಾರೆ ಮತ್ತು ವಸ್ತ್ರ ವಿನ್ಯಾಸ ಸ್ಪರ್ಧೆಯನ್ನು ಮಾಡಿದ್ದಾರೆ. ಹೀಗೆ ಅನೇಕ ಚಟುವಟಿಕೆಗಳನ್ನು ಪ್ರತಿ ವರ್ಷ ಏನಾದರೂ ಹೊಸ ಆಲೋಚನೆಗಳೊಂದಿಗೆ ಬರ್ತಾ ಇದ್ದಾರೆ. ಮಾಡಬೇಕು, ಹಿಂಗೆ ಮಾಡಬೇಕು, ಮಾಡಬೇಕು, ಮಾಡ್ತಾ ಇದ್ದೀವಿ. ಎಲ್ಲರೂ ಬರಬೇಕು, ಯಲಹಂಕದ ಇತಿಹಾಸ ತಿಳ್ಕೋಬೇಕು. ನಾಡಪ್ರಭು ಕೆಂಪೇಗೌಡರ ರಾಜಧಾನಿ ಯಲಹಂಕ ಅರ್ಥ ಮಾಡಿಕೊಳ್ಬೇಕು. ಮತ್ತು ನಗರದ ಅಧಿದೇವತೆ ವೇಣುಗೋಪಾಲ ಸ್ವಾಮಿ, ಜನಮೇಜಯರಾಯನ ಮೊಮ್ಮಗನ ಕಾಲದ ದೇವಸ್ಥಾನ ಅದು. 1443 ಶಾಸನ ಇದೆ ಅಲ್ಲಿ. ಇದು ಯಲಹಂಕದ ಪುರಾವೆ. ಅಲ್ಲಿ ಬಂದು ನೋಡಬೇಕು ಎಂಥ ವೈಭವ ಆಗಿದೆ ಅಂತ. ನಮ್ಮ ವಿಶ್ವೇಶ್ವರ ದೇವರನ್ನು ನೋಡಬೇಕು, ನಗರೇಶ್ವರನ ನೋಡಬೇಕು, ಮತ್ತು ಯಾವೆಲ್ಲ ಪ್ಲೇಗಮ್ಮ ಇದ್ದಾಳೆ, ಇಲ್ಲಿ ಗಂಗಮ್ಮ ಇದ್ದಾಳೆ, ಮತ್ತು ಚೌಡೇಶ್ವರಿ, ಮಹೇಶ್ವರಿ, ಇವರೆಲ್ಲ ನವದೇವತೆಗಳಿದ್ದಾರೆ. ಕೆಂಪೇಗೌಡರು ಸ್ವ ಅರ್ಚಿತ ಮಾಡಿರ್ತಕ್ಕಂಥ ಕೋಟೆ ಆಂಜನೇಯ, ಪೇಟೆ ಆಂಜನೇಯ ಇದ್ದಾನೆ. ಅವರೆಲ್ಲರಿಗೂ ಲಕ್ಷ ದೀಪೋತ್ಸವವನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ, ಯಲಹಂಕದಲ್ಲಿರ್ತಕ್ಕ ಎಲ್ಲರ ಕರ್ತವ್ಯ. ಹಾಗಾಗಿ ಎಲ್ಲ ಕಡೆ ಲಕ್ಷ ದೀಪೋತ್ಸವ ನಡೆಯುತ್ತೆ. ಅದು ನಮ್ಮಲ್ಲಿ ನಾವು ಎಲ್ಲರೂ ಬಂದು ನಮ್ಮ ಅಧಿದೇವತೆಗಳಿಗೆ ದೀಪವನ್ನು ಹಚ್ಚಬೇಕು. ಇದು ಕನ್ನಡ ದೀಪೋತ್ಸವ, ಕಾರ್ತಿಕ ದೀಪೋತ್ಸವ. ದಯಮಾಡಿ ಎಲ್ಲರೂ ಬನ್ನಿ, ಕೈ ಜೋಡಿಸಿ ಅಂತ ವಿನಂತಿಸ್ತೀನಿ.